ಬಂದ್ ಆಗಿರುವ ವಿದ್ಯುತ್ ಮಗ್ಗಗಳು, ಮನೆಗಳಿಗೆ ಬೇಗ ಹಾಕಿ ಊರು ಬಿಟ್ಟಿರುವ ಜನ, ಸದ್ದು ಗದ್ದಲವಿಲ್ಲದೆ ಬಿಗು ಎನ್ನುತ್ತಿರುವ ಗ್ರಾಮ ಅಂದ ಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಮಾನಕಾಪುರ ಎಂಬ ಗ್ರಾಮದಲ್ಲಿ. ನೇಕಾರಿಕೆಯನ್ನೇ ನಂಬಿರುವ ಮಾನಕಾಪುರ ಗ್ರಾಮ ಇದೀಗ ಬಿಗು ಎನ್ನುತ್ತಿದೆ. ಬಹುತೇಕ ಮನೆಗಳಿಗೆ ಬೇಗ ಜಡಿಯಲಾಗಿದೆ. ಹೌದು, ನೇಕಾರಿಕೆಯನ್ನೇ ನೆಚ್ಚಿಕೊಂಡಿರುವ ಮಾನಕಾಪುರ ಗ್ರಾಮಕ್ಕೆ ಬರ ಜೋರಾಗಿಯೇ ಹೊಡೆತವನ್ನು ಕೊಟ್ಟಿದೆ. ಜೀವನ ನಿರ್ವಹಣೆಗಾಗಿ ಇಡೀ ಊರಿಗೆ ಊರೇ ಗುಳೆ ಹೋಗುವ ಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಬರದಿಂದಾಗಿ ವಿದ್ಯುತ್ ವ್ಯತ್ಯಯ ಹೆಚ್ಚಾಗಿದ್ದು ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ನೇಕಾರಿಕೆ ಸ್ತಬ್ಧಗೊಳ್ಳುತ್ತಿವೆ. ಜೊತೆಗೆ ಉಚಿತ ವಿದ್ಯುತ್ ಯೋಜನೆಯಿಂದ ವಿದ್ಯುತ್ ಬಳಕೆಗೆ ನಿರ್ಬಂಧವನ್ನು ಹಾಕಲಾಗುತ್ತಿದ್ದು ಹೆಚ್ಚಿನ ಮಟ್ಟದ ವಿದ್ಯುತ್ ಬಳಕೆಗೆ ದುಪ್ಪಟ್ಟು ಶುಲ್ಕವನ್ನು ವಿಧಿಸಲಾಗುತ್ತಿದೆ. ಈ ಎಲ್ಲ ಕಾರಣಗಳಿಂದ ನೇಕಾರಿಕೆಗೆ ಕಷ್ಟವಾಗುತ್ತಿದೆ. ಕಾರ್ಮಿಕರಿಗೆ ಜೀವನ ನಿರ್ವಹಣೆಗೆ ದೊಡ್ಡ ಸವಾಲಾಗಿಬಿಟ್ಟಿದೆ. ಈ ಕುರಿತು ಸ್ಥಳೀಯರಾದ ಭಗವಾನ್ ಮಾಳಿ ಹೇಳಿದ್ದು ಹೀಗೆ. ಒಂದು 10 HP ತಕ ಫ್ರೀ ಮಾಡಿತ್ತು. ಅದು ಫ್ರೀ ಮಾಡಿದ ಅವ್ರಿಗೆ ಭಾಳ ಚಲೋ ಆಗಿತ್ತು. ಅವ್ರ ಮಂದಿ ಜೀವನಮಾನ ಚಲೋ ಆಗಕತ್ತೈತಿ. ಖರೆ ಹತ್ತದ್ರಿಂದ ಮುಂದೆ ಐತಿ. ಅದು 1000 ರೂಪಾಯಿ ಯೂನಿಟ್ ಮೊದಲಿಂದ ಇತ್ತು. ಖರೆ ಈಗ ಏನಾಗತ್ತೈತಿ, ಈಗ ಅವರ ನಮ್ಗೆ 10-10.5 ಈಗ ಲೈಟ್ ಬಿಲ್ ಬರಾಕತ್ತೈತಿ. ಆ ಸಲುವಾಗಿ ನಾವು ನಮ್ಮ ಜೀವನಮಾನ ಈಗ ಎಲ್ಲ ಡೇಂಜರ್ದಾಗ ಬರಾಕತ್ತೈತಿ. ಆ ಸಲುವಾಗಿ ನಾವು ಇದೆಲ್ಲ ಪವರ್ ಲೂಮ್ಸ್ ಕೆಲವೊಂದು ಮನುಷ್ಯರು ಬಂದ್ ಮಾಡ್ಯಾರ. ಕೆಲವೊಂದು ಮನುಷ್ಯ ಹಂಗೆ ಜೀವನಮಾನ ನಡೆಸಬೇಕು, ಎಲ್ಲರೇ ಊಟ ಸಿಕ್ಕಬೇಕು, ಆ ಸಲುವಾಗಿ ಅವರು ನಡ್ಸಾಕತ್ತಾರೆ. ಇನ್ನೊಂದು ಕಡೆ ವಿದ್ಯುತ್ ಮಗ್ಗಗಳಿಗೆ ದುಪ್ಪಟ್ಟು ಬಿಲ್ ಬರ್ತಿದ್ರೆ ವಿದ್ಯುತ್ತನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಈ ಎರಡು ಕಾರಣದಿಂದ 80% ನೇಕಾರರು ನೇಕಾರಿಕೆಯನ್ನು ಬಿಟ್ಟು ಗುಳೆ ಹೋಗಿದ್ದು ಮುಂಬೈ, ಪುಣೆ ಸೇರಿದಂತೆ ನಾನಾ ಕಡೆಗಳಲ್ಲಿ ಗಾರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ನಿತ್ಯವೂ ಸದ್ದುಗದ್ದಲದಿಂದ ಇರ್ತಾ ಇದ್ದ ಊರು ಇದೀಗ ಬಿಗು ಎನ್ನುತ್ತಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳುವುದಕ್ಕೆ ಪರದಾಡುತ್ತಿದ್ದಾರೆ. ಈ ಕುರಿತು ಸ್ಥಳೀಯರಾದ ಸಂಜು ಬಡಿಗೇರ್ ಹೇಳಿದ್ದು ಹೀಗೆ. ನೇಕಾರಿಕ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಒಂದ್ ಕಡೆ ಬರಗಾಲ, ಒಂದ್ ಕಡೆ ಕರೆಂಟ್ ರೇಟ್ ಜಾಸ್ತಿ, ಮತ್ತೊಂದ್ ಕಡೆ ಕರೆಂಟೇ ಕೊಡ್ತಾ ಇಲ್ಲ. ಬರಗಾಲ ಪರಿಸ್ಥಿತಿದಾಗ ನೇಕಾರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಅವರ ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಜೊತೆಗೆ ಅವರ ಮಹಾರಾಷ್ಟ್ರ ಆಗಲಿ, ಮತ್ತೊಂದು ಕಡೆ ಗುಳೆ ಹೋಗುವಂಥದ್ದಾಗಲಿ, ಸರ್ಕಾರ ಈ ಕಡೆ ಕಣ್ ತೆಗೆದು ನೋಡುವತ್ತು. ಸರಿಯಾಗಿ ಈ ಭಾಗದಾಗ ನೀರಿಲ್ಲ, ನೇಕಾರಿಕೆ ಉದ್ಯಮ ಬಂದ್ ಮಾಡುವಂಥ ಪರಿಸ್ಥಿತಿ ಆಗೈತಿ. ಅವ್ರ ಕೀಲಿ ಹಾಕುವಂಥ ಪರಿಸ್ಥಿತಿ ಆಗೈತಿ. ಸರ್ಕಾರ ಈ ಕಡೆ ಗಮನ ಹರಿಸಿ ನೇಕಾರಕ್ಕೆ ಏನು ಅನ್ಯಾಯ ಆಗೈತಿಲ್ಲ, ಏನು ರೇಟ್ ಬಿಲ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿ ನೇಕಾರಿಕೆ ಉದ್ಯಮವನ್ನು ಉಳಿಸ್ಬೇಕಂತ ಸರ್ಕಾರಕ್ಕೆ ತಮ್ಮ ವಾಹಿನಿ ಕರೆಂಟ್ ಬಿಲ್ ಕಡಿಮೆ ಮುಖಾಂತರ ನೇಕಾರಿಕೆ ಉದ್ಯಮವನ್ನು ಉಳಿಸಬೇಕಂತ ಉಳಿಸೋ ಪ್ರಯತ್ನ ಮಾಡಲಿ ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಒಟ್ಟಿನಲ್ಲಿ ಭೀಕರ ಬರದ ಹೊಡೆತಕ್ಕೆ ಕೇವಲ ರೈತರು, ಜನಸಾಮಾನ್ಯರು ಮಾತ್ರವಲ್ಲದೆ ನೇಕಾರರು ಕೂಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಗುಳೆ ಹೋಗುವುದನ್ನು ತಪ್ಪಿಸುವುದಕ್ಕೆ ನರೇಗಾ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ತುರ್ತಾಗಿ ಗಮನ ಹರಿಸಬೇಕಿದೆ.